ಸ್ಟೇಜ್ ಅಲ್ವಾ ಸ್ಟೇಜ್ ಅಲ್ಲೇ ಬರುತ್ತೆ ಸ್ಟೇಜ್ ಮಧ್ಯದಲ್ಲೇ ಬರುತ್ತೆ ಇದೇನು ಸ್ಟ್ರಕ್ಚರ್ ಹಾಕಿದ್ರೆ ಅದ್ರ ಮಧ್ಯದಲ್ಲೇ ಸ್ಟೇಜ್ ಇದೆ ಹಿಂದ್ಗಡೆ ಇವನ್ ಗ್ರೀನ್ ರೂಮ್ ಕೂಡ ಇದೆ ಮೇಲ್ ಗ್ರೀನ್ ರೂಮ್ ಬಟ್ ಇದೆ ಮೇಡಮ್ ಅದು ಸ್ಟ್ರಕ್ಚರ್ ಕವರ್ ಆಗಿದೆ ಗ್ರೀನ್ ರೂಮ್ ಎಲ್ಲ ಈ ಸ್ಟ್ರಕ್ಚರ್ ಒಳಗೆ ಕೇಶವಪ್ರಸಾದ್ ಬನ್ನಿ ಕೇಶವಪ್ರಸಾದ್ ಜಿ ಬೇಸಿಕಲಿ ಇದೆ ಸ್ಟ್ರಕ್ಚರ್ ಹಾಕಿದಾರೆ ಮೇಡಮ್ ಇದರೊಳಗೆ ಡಯಾಸ್ ಮತ್ತೆ ಗ್ರೀನ್ ರೂಮ್ ಎಲ್ಲ ಇದರೊಳಗೆ ಬರುತ್ತೆ ಇನ್ನು ಮುಂದೆ ಪಿಎಂ ಗ್ರೀನ್ ರೂಮ್ ಸಿಎಂ ಗ್ರೀನ್ ರೂಮ್ ಸಿಎಂ ಗ್ರೀನ್ ರೂಮ್ ಔಟ್ ಸೈಡ್ ಒಂದು ಸ್ಟೇಜ್ ಸ್ಟೇಜ್ ಹತ್ರ ಎಕ್ಸಾಕ್ಟ್ ಸ್ಟೇಜ್ ಸೆಂಟರ್ ಆಫ್ ದ ಸ್ಟೇಜ್ ಜನ ಕೂತ್ಕೊಳ್ಳೋದು ನಮ್ಮ ಗಂಡು ಮೆಟ್ಟಿನ ನೆಲಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರು ಬರ್ತಾ ಇದ್ದಾರೆ ಮೊದಲ ಬಾರಿಗೆ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆಯ ನಿಧಿಯನ್ನ ನಮ್ಮ ಕರ್ನಾಟಕದಿಂದ ರೈತರ ಖಾತೆಗೆ ಅವರು ಹಾಕೋರಿದ್ದಾರೆ ಕಳೆದ ಬಾರಿಯ ಖಾತೆಯನ್ನ ಅವರು ದೆಹಲಿ ಗ್ರಾಮೀಣ ಪ್ರದೇಶದಲ್ಲಿ ಕಾರ್ಯಕ್ರಮ ಮಾಡಿದ್ರು ಸುಮಾರು 22,000 ಕೋಟಿ ರೂಪಾಯಿಯನ್ನ ಅವತ್ತು ರೈತರ ಖಾತೆಗೆ ಹಾಕಲಾಗಿತ್ತು ಇವತ್ತು ಸುಮಾರು 14 ಕೋಟಿ ರೈತರ ಖಾತೆಗಳಿಗೆ 2,70,000 ಕೋಟಿ ರೂಪಾಯಿಗಳನ್ನು ನಾವು ಪ್ರತಿ 3 ತಿಂಗಳಿಗೆ 2,000ದಂತೆ ವರ್ಷಕ್ಕೆ 6,000 ರೂಪಾಯಿಯನ್ನ ರೈತರ ಖಾತೆಗಳಿಗೆ ಹಾಕಿದ್ದೀವಿ ಈ ಬಾರಿಯ ಖಾತೆಗೆ ಹಣ ಹೋಗುವಂಥದ್ದು ಸನ್ಮಾನ್ಯ ಯಡಿಯೂರಪ್ಪನವರ ಜನ್ಮದಿನದ ದಿನ ನಮ್ಮ ಬೆಳಗಾವಿಯಿಂದ ಹಾಕ್ತಾ ಇರುವಂಥದ್ದು ನಮಗೆಲ್ಲರಿಗೂ ಖುಷಿ ತಂದಿದೆ ಇವತ್ತು ನಮ್ಮೆಲ್ಲ ಚುನಾಯಿತ ಪ್ರತಿನಿಧಿಗಳು ನಮ್ಮ ಶಾಸಕರು ನಮ್ಮ ಎಂ ಪಿ ಅವರು ನಮ್ಮ ಈ ಭಾಗದ ಮಹಾನಗರ ಪಾಲಿಕಾ ಸದಸ್ಯರು ನಮ್ಮ ಅಧಿಕಾರಿ ಮಿತ್ರರು ಎಲ್ಲರೂ ಸೇರಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡೋದಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಇಷ್ಟೊಂದು ದೊಡ್ಡದಾದ ಪ್ರದೇಶದಲ್ಲಿ ಇವತ್ತು ರೈತರಿಗೆ ಮನವೊಲಿಸಿ ರೈತರ ಜಮೀನನ್ನು ಹದ ಮಾಡಿ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರನ್ನು ಈ ಜಾಗಕ್ಕೆ ಕರ್ಕೊಂಡು ಬರಬೇಕು ಅಂತ ಹೇಳಿ ನಾವು ಈ ಜಾಗದಲ್ಲಿ ನಿಂತಿದ್ದೀವಿ ಇದಕ್ಕೆ ಪೂರ್ವ ತಯಾರಿ ಬರುವಂಥ ದಿನಗಳಲ್ಲಿ ನಡೆಯುತ್ತೆ ಮತ್ತು ಬೆಳಗ್ಗೆ ಶಿವಮೊಗ್ಗದ ಕಾರ್ಯಕ್ರಮವನ್ನು ಒಂದು ಅದ್ಭುತವಾದಂಥ ಏರ್ಪೋರ್ಟನ್ನು ಈ ದೇಶಕ್ಕೆ ಸಮರ್ಪಣೆಯನ್ನು ಮಾಡಿ ಮಧ್ಯಾಹ್ನ ಮೇಲಿನ ಕಾರ್ಯಕ್ರಮಕ್ಕೆ ನಮ್ಮ ಬೆಳಗಾವಿಗೆ ಅವರು ಬರೋರಿದ್ದಾರೆ ರೋಡ್ ಶೋಗೆ ಇವತ್ತು ನಮ್ಮೆಲ್ಲ ಚುನಾಯಿತ ಪ್ರತಿನಿಧಿಗಳು ಅಧಿಕಾರಿಗಳು ಸೇರಿ ಸಿಟಿಯಲ್ಲಿ ಮಾಡಿದ್ದಾರೆ ಆದರೆ ಅವರ ರೋಡ್ ಶೋವನ್ನು ಫೈನಲ್ ಮಾಡೋದು ಎಸ್ ಪಿ ಜಿ ಅವರು ಎಸ್ ಪಿ ಜಿ ಅವರು ಯಾವ್ಯಾವ ಅವರ ಸೆಕ್ಯೂರಿಟಿ ಗ್ರೂಪ್ ಯಾವ್ದ್ಯಾವ್ದ ಜಾಗದಲ್ಲಿ ಬರಬೇಕು ಅನ್ನುವಂಥದ್ದನ್ನು ನಿರ್ಧಾರ ಮಾಡ್ತಾರೆ ಅಲ್ಲಿ ನಾವು ವ್ಯವಸ್ಥೆಯನ್ನು ಮಾಡ್ತೀವಿ ವ್ಯವಸ್ಥೆ ನಮ್ಮದು ಆದರೆ ಯಾವ ಜಾಗದಲ್ಲಿ ಬರಬೇಕು ಯಾವ ರಸ್ತೆಯಲ್ಲಿ ಬರಬೇಕು ಎಷ್ಟು ದೂರ ಬರಬೇಕು ಅನ್ನುವಂಥದ್ದನ್ನು ಎಸ್ ಪಿ ಜಿ ಅವರು ನಿರ್ಧಾರ ಮಾಡ್ತಾರೆ ಬಹಳ ದೊಡ್ಡ ಸಂಖ್ಯೆಯಲ್ಲಿ ಇವತ್ತು ಪಿ ಎಂ ಕಿಸಾನ್ ಅಂತಂದರೆ ರೈತರ ಒಂದು ಯೋಜನೆ ಇದು ರೈತಾಪಿ ಕೆಲಸದಲ್ಲಿ 50%ಕ್ಕಿಂತಲೂ ಹೆಚ್ಚು ಜನ ಇವತ್ತು ನಮ್ಮ ರೈತ ಮಹಿಳೆಯರೇ ಕೆಲಸ ಮಾಡುವಂಥದ್ದು ಸಹಜವಾಗಿ ಮಾರಾಟ ಮಾಡೋದನ್ನು ನಮ್ಮ ಪುರುಷರು ಮಾಡ್ತಾರೆ ಆದರೆ ಕೆಲಸ ಮಾಡೋದು ನಮ್ಮ ರೈತರು ರೈತ ಮಹಿಳೆಯರು ಮಾಡ್ತಾರೆ ಅದು ಪಶುಸಂಗೋಪನೆ ಇರ್ಬೋದು ಅಥವಾ ಅದು ರೈತಾಪಿ ಕೆಲಸ ಇರ್ಬೋದು ರೈತರು ಹೆಚ್ಚು ರೈತ ಮಹಿಳೆಯರಿಗೆ ಆದ್ಯತೆ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ವಿ ದೊಡ್ಡ ಪ್ರಮಾಣದಲ್ಲಿ ನಮ್ಮ ಬೆಳಗಾವಿ ಜಿಲ್ಲೆಯಿಂದ ರೈತರು ಕೂಡ ರೈತ ಮಹಿಳೆಯರು ಕೂಡ ಸೇರ್ತಾರೆ ಬೇರೆ ಬೇರೆ ಕಡೆಯಿಂದ ಬರ್ತಾ ಇದ್ದಾರೆ ರೈತರು ಬೇರೆ ಕಡೆಯಿಂದ ಬರಲ್ಲ ನಮ್ಮ ಅಕ್ಕಪಕ್ಕದ ಜಿಲ್ಲೆಯಿಂದ ಬರ್ತಾರೆ ಇದು ಬೆಳಗಾವಿನ ಕಾರ್ಯಕ್ರಮ ಬೆಳಗಾವಿ ಜಿಲ್ಲೆ ನಮ್ಮ ಮೊದಲ ಟಾರ್ಗೆಟ್ ಬೆಳಗಾವಿ ಜಿಲ್ಲೆಯ ಅಕ್ಕಪಕ್ಕದ ಜಿಲ್ಲೆಗಳಿಂದ ಅಕ್ಕಪಕ್ಕದ ತಾಲೂಕಿಂದ ಬರ್ತಾರೆ ರೈತರಿಗೇನಾದ್ರೂ ಕೊಡುವಂತದ್ದು ಇಲ್ಲ ಈ ಕಿಸಾನ್ ಸಮ್ಮಾನ್ ಯೋಜನೆಯೇ ರೈತರಿಗೆ ಕೊಡುವಂಥದ್ದು ಬಾಕಿದು ಮೊನ್ನೆ ಬಜೆಟ್ ಅಲ್ಲಿ ಘೋಷಣೆ ಆಗಿದೆ ಇದಕ್ಕೆ ಇವಾಗ ಸ್ಟ್ಯಾಂಡಿಂಗ್ ಕಮಿಟಿ ಮೀಟಿಂಗ್ ನಡೀತಾ ಇದೆ
ಮತ್ತೆ ಅದು ಮಾರ್ಚ್ 13 ನಂತರ ಬಜೆಟ್ ಸೆಷನ್ ಮತ್ತೆ ಆರಂಭ ಆಗುತ್ತೆ ಡೆಲ್ಲಿಯಲ್ಲಿ ಆವಾಗ ಮುಂದೆ ಬಜೆಟ್ ಅಲ್ಲಿ ರೈತರಿಗೆ ಏನು ಮಾಡಬೇಕು ಅನ್ನುವಂತದ್ದು ಕೂಡ ತೀರ್ಮಾನ ಆಗಿದೆ ಕಾರ್ಯಕ್ರಮದತ್ರ ಎಷ್ಟು ಜನರಿಗೆ ಆಸನದ ವ್ಯವಸ್ಥೆ ಮಾಡಿದ್ರು ಅದು ಗೊತ್ತಿಲ್ಲ ಇನ್ನು ಪಿಎಂಒ ದಿಂದ ಕ್ಲಿಯರ್ ಆಗಿ ಬಂದ ಮೇಲೇನೇ ಪರ್ಟಿಕ್ಯುಲರ್ಲಿ ಗೊತ್ತಾಗುತ್ತೆ ಎಷ್ಟು ಇರ್ತಾರೆ ಅಂತ ನನಗೆ ವಿಶ್ವಾಸ ಇದೆ ಈ ಭಾಗದ ಎಲ್ಲರೂ ನಮ್ಮ ಸಂಸದರು ಶಾಸಕರು ಇರಬಹುದು ಇರ್ತಾರೆ ಅನ್ನುವಂತ ಆ ಪಟ್ಟಿಯನ್ನ ನಾವು ಕಳಿಸಿದೀವಿ ಶಾಸಕರು ಸಂಸದರು ಇರಬೇಕು ಅನ್ನುವಂತದ್ದು ಯಾಕರೆ ಇದೊಂದು ಪಕ್ಷಾತೀತವಾಗಿ ನಡೆಯತಾ ಇರುವಂತ ಕಾರ್ಯಕ್ರಮ ಸರ್ಕಾರಿ ಕಾರ್ಯಕ್ರಮ ಇದು ಪಿಎಂ ಕಿಸಾನ್ ಅನ್ನ ಖಾತೆಗೆ ಹಾಕೋದು ಅಂದ್ರೆ ಇದೊಂದು ಸರ್ಕಾರಿ ಕಾರ್ಯಕ್ರಮ ಅದಕ್ಕೆ ಎಲ್ಲರೂ ಬರಬೇಕು ಎಲ್ಲರ ಸಹಕಾರ ಬೇಕು ಅನ್ನುವಂತ ವಿನಂತಿಯನ್ನು ಕೂಡ ನಾನು ಮಾಡ್ತೀನಿ ಹೇಳ್ತಾರೆ ರೈತರ ಸಲುವಾಗಿ ಮೋದಿ ಅವರು ಏನು ಮಾಡಿಲ್ಲ ಸಿದ್ದರಾಮಯ್ಯ ಅವರು ಚುನಾವಣೆ ಬಂದಾಗ ಹೀಗೆ ಮಾತಾಡ್ತಾರೆ ಅದಕ್ಕಾಗಿ ಅವರು ಅವರ ಬೆನ್ನನ್ನ ಒಂದ ಸಾರಿ ತಿರುಗಿ ನೋಡಬೇಕು ಅವರು ಒಂದು ಬೆರಳನ್ನ ನಮ್ಮ ಕಡೆಗೆ ತೋರಿಸಿದೆ ನಾಲ್ಕು ಬೆರಳು ಅವರನ್ನು ತೋರಿಸುತ್ತೆ ಅವರಿಗೆ ಈ ರಾಜ್ಯದಲ್ಲಿ ಹೈಯೆಸ್ಟ್ ಬಜೆಟ್ ಮಂಡನೆ ಮಾಡಿದ ಖ್ಯಾತಿ ಅಂದ್ರೆ ಅದು ಸಿದ್ದರಾಮಯ್ಯ ಅವರು ಅಂತ ಅವರು ಹೇಳ್ಕೊಂತಾರೆ ನಾನು 10 ಬಜೆಟ್ ಮಂಡನೆ ಮಾಡಿದೀನಿ 11 ಬಜೆಟ್ ಮಂಡನೆ ಮಾಡಿದೀನಿ ಅಂತ ಆದ್ರೆ ಬಜೆಟ್ ಅಲ್ಲಿ ಅವರು ರೈತರಿಗೆ ಏನಾದರೂ ಮಾಡಿದ್ರೆ ಅವರು ಈ ರಾಜ್ಯದ ಜನಕ್ಕೆ ಏನಾದರೂ ಮಾಡಿದ್ರೆ ಇವತ್ತು ಸಮಸ್ಯೆಗಳು ಇರ್ತಾ ಇರಲಿಲ್ಲ ಅವರಿಗೆ ಅವಕಾಶ ಸಿಕ್ಕಾಗ ಅವರು ಮಾಡಲಿಲ್ಲ ಓಡೋದ್ರು ಅಥವಾ ಜಾತಿವಾದ ಮಾಡಿದ್ರು ಧರ್ಮದ ರಾಜಕೀಯ ಮಾಡಿದ್ರು ಒಡೆದಾಳುವಂತ ನೀತಿ ಮಾಡಿದ್ರು ಅಭಿವೃದ್ಧಿ ಮಾಡಿದ್ರೆ ಇವತ್ತು 2018 ಚುನಾವಣೆಯಲ್ಲಿ ಅವರು ಸೋಲುವಂತ ಅವರ ಸರ್ಕಾರ ಹೋಗುವಂತ ಪ್ರಮೇಯ ಬರ್ತಾ ಇರಲಿಲ್ಲ.